have been sending you examples and their solutions on admission of a partner. Now I will explain the example number 8. What is given in the example? They have given a balance sheet of the old firm where the partners are Amar and Akbar, sharing profits and losses in the ratio of 3:2, and they have given some adjustments. I will directly start off with the solution part now. Hope you have already written the same in your book. So basically, when we look into this example, what is given in the first sentence? That is, there are two partners, Amar and Akbar, sharing the profits and losses in the ratio of 3:2. This is old profit sharing ratio. Old profit sharing ratio. Then, after the balance sheet, they have given one more sentence. They admit a new partner to the firm called Amar. Akbar is already there. And they admit a new partner called Anthony with a profit sharing ratio of 5:3:2. What is this 5:3:2? This is new ratio, new profit sharing ratio. So in this example, they have given the old ratio, they have given the new ratio. So what we have to calculate, what is required for us? For some goodwill adjustment brought in by the new partner, we need the sacrifice ratio. Sacrifice ratio is a ratio between old partners, in which they share the sacrifice to the new partner. Andre, new partner ge avara share alli eshtonu bit kodtare ಅನ್ನೋದನ್ನು ತ್ಯಾಗ ಮಾಡ್ತಾರೆ ಅನ್ನೋದನ್ನು ಹೇಳುತ್ತೆ. ಸೊ ಅದರಿಂದ ನ್ಯೂ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಏನು ಬರುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ವೆರಿ ಈಸಿ. ಇಟ್ ಈಸ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಅಮರ್ಸ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು 3/5 ಮೈನಸ್ 5/10. 3/5, 3ರಲ್ಲಿ 5ರಲ್ಲಿ 3, 5/10 ಇದು ನೋಡಬೇಕು. 5/10 ನೋಡಿ ನೋಡಿ, 5 3 7 + 2, 5 3 8 2 10, ಟೋಟಲ್ 10 ಆಯಿತು. ಸೊ 5/10. ಸೊ ವೆನ್ ಯು ಡಿಡಕ್ಟ್ ದಿಸ್, ಹೌ ಟು ಡಿಡಕ್ಟ್ ದಿಸ್, ಭಿನ್ನರಾಶಿ ಕಳೆಯೋದು ಹೇಗೆ ಅಂತ ಗೊತ್ತಿರಬೇಕು ನಿಮಗೆ. ತುಂಬ ಈಸಿ ಇದೆ. ಈ ಎರಡು ನಂಬರ್ಸ್ ಇದೆಯಲ್ಲ ಕೆಳಗಡೆ, ಇದರದ್ದು ಲೋಯೆಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ತೊಗೊಳ್ಬೇಕು. ಲೋಯೆಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ತಗೊಂಡು ಅಂದರೆ ಅತ್ಯಂತ ಕನಿಷ್ಠ ಸಂಖ್ಯೆ, ಭಾಗವಹಿಸಿ ಹೋಗುವ ಕನಿಷ್ಠ ಸಂಖ್ಯೆ. ಇಲ್ಲಿ ಸುಲಭ ಇದೆ, 5 ಮತ್ತು 10. 10 ನೋಡಿ, ಎಲ್ಲದರಲ್ಲಿ ಭಾಗಿಸಿ ಹೋಗ್ತದೆ. 10 ಅಲ್ಲಿ 10, 10ರಲ್ಲಿ ಭಾಗಿಸಿ ಹೋಗ್ತದೆ. 5 2 10, 10ರಲ್ಲಿ 5 ಭಾಗಿಸಿ ಹೋಗ್ತದೆ. ಸೊ ಏನಾಯ್ತು ಈಗ? ಸೊ ಲೋಯೆಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಇಸ್ 10 ತಗೊಂಡ್ವಿ. ಆಮೇಲೆ 5 2 ಹತ್ತಿದೆ, ಸೊ 3 2 6, 10 1 ಹತ್ತಿದೆ, -5, ಸೊ ಇಸ್ ಈಕ್ವಲ್ ಟು 1/10. ದಟ್ಸ್ ಹೌ ಯು ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ಆಫ್ ಅಮರ್. ಅಕ್ಬರ್ಸ್ ಸ್ಯಾಕ್ರಿಫೈಸ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 2/5 -3/10 ಇಸ್ ಈಕ್ವಲ್ ಟು, ಇದೇ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದು, ಕಾಮನ್ ಮಲ್ಟಿಪ್ಲೈಯರ್ 10 ÷ 5 2s are, ಸೊ 2 2s are 4 - 3 ಈಸ್ ಈಕ್ವಲ್ ಟು 1/10. ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ವಾಟ್ ಈಸ್ ದ ಸ್ಯಾಕ್ರಿಫೈಸ್ ರೇಷಿಯೋ ಬಿಟ್ವೀನ್ ಅಮರ್ ಆ್ಯಂಡ್ ಅಕ್ಬರ್? ಅಕ್ಬರ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು 1:1. ಈಕ್ವಲ್ ಆಗಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ದಿನ ಇಬ್ಬರೇ ಪಾರ್ಟ್ನರ್ ಇದ್ದ, ಈಗ ಮೂರನೇ ಪಾರ್ಟ್ನರ್ ಬಂದ. ಇಷ್ಟು ದಿನ ಇಬ್ಬರೇ ಪಾರ್ಟ್ನರ್ ಇದ್ದ, ಈಗ ಮೂರನೇ ಪಾರ್ಟ್ನರ್ ಬಂದ. ಮೂರನೇ ಪಾರ್ಟ್ನರ್ಗೆ ಇವರು ಶೇರನ್ನು ಕೊಡಬೇಕಾಗುತ್ತೆ. ಸೊ ಅದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳ್ತಾರೆ. ಇದು ನಮಗೆ ಗುಡ್ವಿಲ್ ಅಡ್ಜಸ್ಟ್ಮೆಂಟ್ ಮಾಡುವಾಗ ಬೇಕಾಗ್ತದೆ. ಅದೇ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನೆಕ್ಸ್ಟ್
ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ ಕೊಟ್ಟಿದ್ದಾರೆ 25,000 ಅಂತ ಕೊಟ್ಟಿದ್ದಾರೆ. ಆಮೇಲೆ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ದ ಟೋಟಲ್ ಗುಡ್ವಿಲ್ ಆಫ್ ದ ಫರ್ಮ್ ಇಸ್ 60,000 ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡನ್ನು ನಾವು ಗಮನಿಸಬೇಕಾಗತ್ತೆ. ಬುಕ್ಕಲ್ಲಿರುವ ಗುಡ್ವಿಲ್ ಓಲ್ಡ್ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟದ್ದು, ಬುಕ್ಕಲ್ಲಿರುವ ಗುಡ್ವಿಲ್ ಓಲ್ಡ್ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟದ್ದು. ನ್ಯೂ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ವಿಲ್ ಯಾವಾಗ ಬರುತ್ತೆ, ಹೊಸ ಪಾರ್ಟ್ನರ್ ಬಂದ ಮೇಲೆ ಏನು ಗುಡ್ವಿಲ್ ಬರುತ್ತೆ ಅದ್ರ ಪ್ರಶ್ನೆ ಬರುತ್ತೆ. ಸೊ ಆದ್ದರಿಂದ ಈ ಓಲ್ಡ್ ಗುಡ್ವಿಲನ್ನು ನಾವೇನು ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಗುಡ್ವಿಲ್ ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟ ಪ್ರಫಾರ್ಮಾ ಎಂಟ್ರಿ ಕಳಿಸಿದ್ದೀನಿ ನಾನು. ಸೊ ಅದನ್ನು ನೋಡಿದರೆ ಅರ್ಥ ಆಗುತ್ತೆ, ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋದಲ್ಲಿ ಆಲ್ರೆಡಿ ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಗುಡ್ವಿಲ್, ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಗುಡ್ವಿಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 25,000 ಕೊಟ್ಟಿದ್ದಾರೆ, 25,000 ಗುಡ್ವಿಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಎಂಟ್ರಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಅಮರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಅಮರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಟು ಗುಡ್ವಿಲ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ಲು, 25,000 ಇದೆ. ಸೊ 25,000 ಇಲ್ಲಿ ರೆಫರ್ ಮಾಡ್ತೇನೆ, 25,000 × 3/5 ಅಂದರೆ 15,000 ಆಗುತ್ತೆ, 2/5 ಅಂದರೆ 10,000 ಆಗುತ್ತೆ. ಸೊ ಅಮರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ 15,000, ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ 10,000, ಟು ಗುಡ್ವಿಲ್ ಅಕೌಂಟ್ ಎಷ್ಟು, 25,000. ಇದಕ್ಕೆ ನ್ಯಾರೇಷನ್ ಏನು ಬರುತ್ತೆ, ಬೀಯಿಂಗ್ ಗುಡ್ವಿಲ್, ಅಥವಾ ಏನು ಗುಡ್ವಿಲ್ ಇದೆ, ಓಲ್ಡ್ ಗುಡ್ವಿಲ್ ರಿಟರ್ನ್ ಆಫ್ ಅಲ್ವಾ, ರಿಟರ್ನ್ ಆಫ್ ದ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ಓಲ್ಡ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಇದು ಒಂದು ಅಡ್ಜಸ್ಟ್ಮೆಂಟ್. ಅದೇ ರೀತಿಯಲ್ಲಿ ಈಗ ನಮಗೆ ನ್ಯೂ ಫರ್ಮ್ ಇದು ಗುಡ್ವಿಲ್ 60,000 ಅಂತ ಕೊಟ್ಟಿದ್ದಾರೆ. ಗುಡ್ವಿಲ್ ಈಸ್ ವ್ಯಾಲ್ಯೂಡ್ 60,000 ಎಲ್ಲಿ ಕೊಟ್ಟಿದ್ದಾರೆ, ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಗುಡ್ವಿಲ್ ಈಸ್ ಗಿವನ್ ದ ಅಡ್ಜಸ್ಟ್ಮೆಂಟ್, 60,000 ಅಂತ ಕೊಟ್ಟಿದ್ದಾರೆ. ಸೊ ಈ 60,000 ನಾವು ನ್ಯೂ ಪಾರ್ಟ್ನರ್ಸ್ ಶೇರನ್ನು ಕಂಡುಹಿಡಿದು, ನ್ಯೂ ಪಾರ್ಟ್ನರ್ ಯಾರಪ್ಪ ಅದು, ನ್ಯೂ ಪಾರ್ಟ್ನರ್ ಇಸ್ ಅಂಟೋನಿ ಶೇರ್ ಎಷ್ಟು ಕೇಳಿದ್ರೆ 2/10. ಈ 2/10 ಎಲ್ಲಿ ಸಿಕ್ತು ಅಂತ ಕೇಳ್ಬೋದು ನೀವು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೋಡಿ, 5:3:2 ಅಂತ ಇದೆ. 5:3:2 ಅಲ್ಲಿ 2 ಅಂಟೋನಿ ಶೇರ್, 2/10 ಈಸ್ ಅಂಟೋನಿ ಶೇರ್. ಸೊ 2/10 ಅದರಲ್ಲಿ ನ್ಯೂ ಪಾರ್ಟ್ನರ್ ಏನು ಅಂಟೋನಿ, ಅವನು 2/10 ಇದೆ. ಸೊ 2/10 × 60,000 ಎಷ್ಟಾಗುತ್ತೆ, 60,000. 2/10 ಅಂದರೆ 6,000. ಸೊ 12,000 ನ್ಯೂ ಪಾರ್ಟ್ ಆಫ್ ಶೇರ್ ಆಫ್ ಗುಡ್ವಿಲ್. 10×60 6,000 × 2 = 12,000. ಸೊ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ವಿಲ್ ಇಸ್ 12,000. ಈ 12,000 ಓಲ್ಡ್ ಪಾರ್ಟ್ನರ್ಸಿಗೆ ಇನ್ ದಯರ್ ಸ್ಯಾಕ್ರಿಫೈಸ್ ರೇಷಿಯೋ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಹೌ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್, ದ ಜರ್ನಲ್ ಎಂಟ್ರಿ ಈಸ್ ಆಂಟನೀಸ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಟು ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್, ಸಾರಿ ಅಮರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಪಾರ್ಟ್ ಇಸ್ ಅಮರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಅಕ್ಬರ್ಸ್
capital account. Yav ratio? 1 is to 1. 1 is to 1 is to 1 alli distribute maadu. 1 is to 1 andre 6000. So total 12000. Idu debit credit alli 6000. Yari 6000 nodu. Antony's capital account letter 12000. Total share of goodwill of the new partner. To Amar's capital account 1 is to 1. 1 is to 1 ಅಲ್ಲಿ ಬಂದರೆ 6000 ಆಗುತ್ತೆ ನೋಡಿ, 6000 ಆಗುತ್ತೆ ಅಲ್ವಾ. ಅದಾದಮೇಲೆ ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್ 6000 ಸ್ವಲ್ಪ ಈಚೆ ಬರೀತಾನೆ ಗೊತ್ತಾಗುತ್ತೆ. ಅಲ್ಲಿಗೆ ಗುಡ್ ಡೀಲ್ ಅಡ್ಜಸ್ಟ್ಮೆಂಟ್ ಸಹ ಮುಗಿತು. ಇಷ್ಟು ಮುಗಿದಾದ್ಮೇಲೆ ಇಷ್ಟು ಮುಗ್ದಾದ್ಮೇಲೆ ನಾವೇನು ಮಾಡಬೇಕು, ಈಚೆ ನೋಡಿ ಇಲ್ಲಿ ಬರೆದಿದ್ದೇನೆ ಆಲ್ರೆಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ಬುಕ್ಸ್ ಆಫ್ ಅಮರ್ ಆ್ಯಂಡ್ ಅಕ್ಬರ್ ಪಾರ್ಟ್ನರ್ಶಿಪ್ ಫರ್ಮ್ ಯಾರ್ದದು, ಅಮರ್ ಆ್ಯಂಡ್ ಅಕ್ಬರ್ ಅವರ ಬುಕ್ನಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಮಾಡಬೇಕು. ಇನ್ನು ಹೊಸ ಪಾರ್ಟ್ನರ್ ಬಂದಿಲ್ಲ, ಬರುವ ಮೊದಲೇ ನಮ್ಮ ಹತ್ರ ಇರುವಂತಹ ಎಲ್ಲ ಅಸೆಟ್ಸು ಲಯಬಿಲಿಟೀಸನ್ನು ರಿಯಲ್ ವ್ಯಾಲ್ಯೂಸಿಗೆ ತೊಗೊಂಬರ್ಬೇಕು. ತೊಗೊಂಬರ್ಬೇಕಿದ್ರೆ ನಾವು ರಿವ್ಯಾಲ್ಯೂಯೇಷನ್ ಮಾಡ್ತೇವೆ, ಅಕೌಂಟ್ ಮಾಡ್ತೇವೆ. ಅದಕ್ಕೆ ಬೇಕಾದ ಅಡ್ಜಸ್ಟ್ಮೆಂಟ್ಸ್ ನೋಡ್ಬೋದು ನೀವು ಬೇಕಾದರೆ. ನಂಬರ್ 3, 3, 4, 5 ಅಡ್ಜಸ್ಟ್ಮೆಂಟ್ ನಂಬರ್ 3, 4, 5 ನೋಡಿದರೆ ಗೊತ್ತಾಗುತ್ತೆ. ಸೊ ಐ ವಿಲ್ ರೀಡ್ ಔಟ್ ದ ಅಡ್ಜಸ್ಟ್ಮೆಂಟ್ಸ್. ಅಸೆಟ್ಸ್ ಆರ್ ವ್ಯಾಲ್ಯೂಡ್ ಎಟ್ ಆಸ್ ಪ್ರಮೈಸಸ್ 48000. ಪ್ರಮೈಸಸ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಉಂಟು? ಪ್ರಮೈಸಸ್ ಬ್ಯಾಲೆನ್ಸ್ ಶೀಟಲ್ಲಿ 40000 ಉಂಟು. ಈಗ ಎಷ್ಟಾಯಿತು? 48000 ಆಯಿತು. ಸೊ ದೆರ್ ಈಸ್ ಎ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಪ್ರಮೈಸಸ್. ಸೊ 48000 ಮೈನಸ್ 40000, ದಟ್ ಈಸ್ 8000 ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಎಂಟರ್ಡ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದಾದಮೇಲೆ ಡೆಟರ್ಸ್ 5% ಆರ್ ಬಿ ಡಿ ಕ್ರಿಯೇಟ್ ಮಾಡಬೇಕು ಹೇಳ್ತಾ ಇದ್ದಾರೆ. ಡೆಟರ್ಸ್ ಎಷ್ಟುಂಟು ಬ್ಯಾಲೆನ್ಸ್ ಶೀಟಲ್ಲಿ? 60000 ಉಂಟು. 60000 ಮೇಲೆ 5% ಅಂದರೆ ಎಷ್ಟಾಗುತ್ತೆ? 60000 ಇಂಟು 5% 60000 ಮೇಲೆ 5% ಅಂದರೆ 3000. 60000 ಮೇಲೆ 5% ಅಂದರೆ ದೆರ್ ಈಸ್ ಅ ಇನ್ಕ್ರೀಸ್ ಇನ್ ಲಯಬಿಲಿಟಿ. ಯಾಕೆ ಸರ್ ಲಯಬಿಲಿಟಿ ಆಚೆ ಸೈಡಲ್ಲಿ ಅಸೆಟ್ ಹೇಳ್ತೀರಿ, ಲಯಬಿಲಿಟಿ ಅಂತ ಬರೆದಿದ್ದೀರಿ ಅಲ್ವಾ? ಏನು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್? ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆರ್ ಬಿ ಡಿ. ಆರ್ ಬಿ ಡಿ ಅನ್ನೋದು ಲಯಬಿಲಿಟಿ ಅಲ್ವಾ. ಸ್ಟಾಕ್ ಎಟ್ 42000. ಸ್ಟಾಕ್ ಗಿವನ್ ಬೇ ಎಷ್ಟು ಕೊಟ್ಟಿದ್ದಾರೆ? 50000 ಕೊಟ್ಟಿದ್ದಾರೆ. 50000 ಕೊಟ್ಟಿದ್ದಾರೆ, ಎಷ್ಟಂತೆ? 42000 ಆಗುತ್ತಂತೆ. ಡಿಕ್ರೀಸಿಂಗ್ ಲಯಬಿಲಿಟಿ, ಸಾರಿ ಡಿಕ್ರೀಸಿಂಗ್ ಅಸೆಟ್. ಡಿಕ್ರೀಸಿಂಗ್ ಅಸೆಟ್ ಎಷ್ಟಿದ್ದದು? 50000 ಇದ್ದದ್ದು 42000 ಆಗ್ತಾ ಇದೆ. 50 42 ಆಗ್ತಾ ಇದೆ, 8000 ರೂಪಾಯಿ ಕಡಿಮೆ ಆಗಿದೆ. ಅದಾದಮೇಲೆ ಇನ್ವೆಸ್ಟ್ಮೆಂಟ್ಸ್ ಎಟ್ ರುಪೀಸ್ 20000. ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಉಂಟು ಬ್ಯಾಲೆನ್ಸ್ ಶೀಟಲ್ಲಿ? 35000 ಉಂಟು. ಈಗ ಎಷ್ಟು ಹೇಳ್ತಾ ಇದ್ದಾರೆ? 20000 ಹೇಳ್ತಾರೆ. ಎಷ್ಟು ಕಡಿಮೆ ಆಯ್ತು ನೋಡಿ ಅಲ್ವಾ? 35 ಇದ್ದದ್ದು 25. 15000 ಕಡಿಮೆ ಆಯಿತು. ಲಯಬಿಲಿಟಿ ಅಗೇನ್ಸ್ಟ್ ವರ್ಕ್ಮೆನ್ಸ್ ಕಂಪೆನ್ಸೇಷನ್ ಫಂಡ್ ಈಸ್ ಟು ಬಿ ಫಿಕ್ಸ್ಡ್ ಎಟ್ 20000. ವರ್ಕ್ಮೆನ್ಸ್ ಕಂಪೆನ್ಸೇಷನ್ ಫಂಡ್ ಬಗ್ಗೆ ನಾನು ಮೊದಲೇ ಹೇಳಿದ್ದೇನೆ. ಯಾರಾದರೂ ವರ್ಕರ್ಸಿಗೆ ಕೆಲಸ ಮಾಡುವಾಗ ಆಕ್ಸಿಡೆಂಟ್ಸ್ ಆದರೆ, ಯಾರಿಗಾದರೂ ವರ್ಕರ್ಸಿಗೆ ಏನಾದರೂ ಅಪಘಾತ ಆದರೆ ಅಲ್ವಾ, ಅವರಿಗೆ ಕಂಪನಿಯಿಂದ ಕಂಪೆನ್ಸೇಷನ್ ಕೊಡಬೇಕು ಅಂಥೇಳಿ ಈ ಥರ ಒಂದು ಲಾಭಾಂಶವನ್ನು ತೆಗೆದಿಟ್ಟಿರ್ತಾರೆ. ಅದಕ್ಕೆ ವರ್ಕ್ಮೆನ್ಸ್ ಕಂಪೆನ್ಸೇಷನ್ ಫಂಡ್ ಅಂತ ಹೇಳ್ತಾರೆ. ಇಟ್ ಈಸ್ ಟು ಬಿ ಫಿಕ್ಸ್ಡ್ ಎಟ್ 20000 ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಶೀಟಲ್ಲಿ 40000 ಉಂಟು. ಬೇಡ ಹೇಳ್ತಾ ಇದ್ದಾರೆ, ಇಷ್ಟು ಬೇಡ, 40000 ಬೇಡ, 20000 ರೂಪಾಯಿ ಸಾಕು. ಡಿಕ್ರೀಸ್ ಇನ್ ಲಯಬಿಲಿಟಿ ಅಲ್ವಾ, ಡಿಕ್ರೀಸ್ ಇನ್ ಲಯಬಿಲಿಟಿ. ಇದನ್ನ ಏನು ಮಾಡ್ಬೋದು? ಇದನ್ನು ಆ್ಯಕ್ಚುಲಿ ಇಲ್ಲಿ ಹಾಕೋದಿಲ್ಲ, ನಾವು ಇಲ್ಲಿ ಹಾಕೋದಿಲ್ಲ. ಏನು ಮಾಡ್ತೇವೆ ನಾವು? ಸೀದಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಇಲ್ಲಿ ಹಾಕೋದಿಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಅದಾದಮೇಲೆ ಕ್ಲೇಮ್ ಆಫ್ 5000 ಈಸ್ ಕ್ರೆಡಿಟರ್ಸ್ ಈಸ್ ನಾಟ್ ಲೈಕ್ಲಿ ಟು ಅರೈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ರೆಡಿಟರ್ಸಲ್ಲಿ ಟೋಟಲ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ? 25000 ಇದ್ದಾರೆ. ಅದರಲ್ಲಿ 5000 ರೂಪಾಯಿ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಬೇಕಾಗಿಲ್ಲ. ಡಿಕ್ರೀಸಿಂಗ್ ಲಯಬಿಲಿಟಿ ನೋಡಿ, ಡಿಕ್ರೀಸಿಂಗ್ ಲಯಬಿಲಿಟಿ ಕ್ರೆಡಿಟರ್ಸ್ 5000. ಸೊ ಇದಕ್ಕೆ ರೂಲ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ರೂಲ್ಸ್ ಆಲ್ರೆಡಿ ಹೇಳಿದ್ದೇನೆ. ಇನ್ಕ್ರೀಸ್ ಇನ್ ಅಸೆಟ್ ಆದರೆ ಯಾವ ಸೈಡಲ್ಲಿ ಬರುತ್ತೆ, ಡಿಕ್ರೀಸ್ ಇನ್ ಅಸೆಟ್ ಆದರೆ ಯಾವ ಸೈಡಲ್ಲಿ ಹೋಗುತ್ತೆ, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್.
ಇಷ್ಟು ಆದಮೇಲೆ ಏನು ಮಾಡಬೇಕು, ನಾವು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಈಗ ಯಾವ ಸೈಡ್ ಜಾಸ್ತಿ ಇದೆ ಆ ಸೈಡ್ ಫಸ್ಟ್ ಟೋಟಲ್ ಮಾಡಬೇಕು. ಟೋಟಲ್ ಮಾಡುವಾಗ ಎರಡು ಗೆರೆ ಜಾಗ ಬಿಟ್ಟು ಟೋಟಲ್ ಮಾಡಬೇಕು. 15 8 23 3 26,000 ಆಗುತ್ತೆ. 26,000. ಸೊ 26,000 ಈಚೆ ಬರುತ್ತೇನೆ, 26,000 ಅಲ್ವಾ, 26,000 ಈಚೆ ಬರುತ್ತೆ. ಅದಾದಮೇಲೆ ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದು ಬ್ಯಾಲೆನ್ಸ್ ಇರ್ತದೆ. 26ರಲ್ಲಿ 13,000 ಕಳೆಯಬೇಕು, ಆಗ 13,000 ಉಳಿತೀವಿ ಅಲ್ವಾ. 13,000 ಹೇಗೆ ಹಾಕ್ಬೇಕು ಇಲ್ಲಿ, ಅಮರ್ ಕ್ಯಾಪಿಟಲ್ ಅಕೌಂಟ್, ಅಕ್ಬರ್ ಕ್ಯಾಪಿಟಲ್ ಅಕೌಂಟ್, ಯಾವ ರೇಷ್ಯೋದಲ್ಲಿ ಹಾಕಬೇಕು, ಓಲ್ಡ್ ರೇಷ್ಯೋದಲ್ಲಿ ಹಾಕಬೇಕು. ಓಲ್ಡ್ ರೇಷ್ಯೋದಲ್ಲಿ ಹಾಕಬೇಕು. ಓಲ್ಡ್ ರೇಷ್ಯೋ ಯಾವುದು, 3:2. 3:2 ಅಲ್ಲಿ ಹಾಕಿದರೆ 7,800 ಮತ್ತೆ 5,200. ಏನಿದು, ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಡಿಸ್ಟ್ರಿಬ್ಯೂಟೆಡ್ ಟು ಓಲ್ಡ್ ಪಾರ್ಟ್ನರ್ಸ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 3:2. 3:2 ಇವನಿಗೆ 3/5, ಇವರಿಗೆ 2/5 ಕೊಡಬೇಕಾಗತ್ತೆ. ಅಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮುಗೀತದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಹ ಇದೇ ಥರ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಅದಾದಮೇಲೆ ಬ್ಯಾಲೆನ್ಸ್ ಶೀಟ್ ನೆಕ್ಸ್ಟ್ ವೀಡಿಯೋದಲ್ಲಿ